ಇನ್ ಗುಲ್ಬರ್ಗಾ ವಾರ್ತೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಕಲಬುರಗಿಯ ನೂತನ ವಿದ್ಯಾಲಯ ಸಂಸ್ಥೆಯ ಕ್ರೀಡಾ ಸಮಿತಿ ಹಾಗೂ ಸಂಸ್ಥೆಯ ಎಲ್ಲ ಶಾಲಾ ಕಾಲೇಜುಗಳ ಸಂಯುಕ್ತ ಆಶ್ರಯದಲ್ಲಿ ಯೋಗ ದಿನಾಚರಣೆ ಆಯೋಜಿಸಲಾಗಿತ್ತು. ಸಂಸ್ಥೆಯ ಅಧ್ಯಕ್ಷರು ಸೇರಿದಂತೆ ಸಿಬ್ಬಂದಿಗಳು, ಶಾಲಾ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಬೆಳಿಗ್ಗೆ ಯೋಗಾಭ್ಯಾಸದಲ್ಲಿ ನಿರತರಾಗಿದ್ದರು. ಕಲಬುರಗಿಯ ನೂತನ ವಿದ್ಯಾಲಯ ಸಂಸ್ಥೆಯ ಕ್ರೀಡಾ ಸಮಿತಿ ಹಾಗೂ ಸಂಸ್ಥೆಯ ಎಲ್ಲಾ ಶಾಲಾ ಕಾಲೇಜುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ಬೆಳಗ್ಗೆ ಎನ್ವಿ ಮೈದಾನದಲ್ಲಿ ಯೋಗ ಮಾಡುವುದರ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಸಂಸ್ಥೆಯ ಎಲ್ಲಾ ಶಾಲಾ ಕಾಲೇಜುಗಳ ಸಿಬ್ಬಂದಿಗಳು, ಶಾಲಾ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಬೆಳಗ್ಗೆ ಯೋಗಾಭ್ಯಾಸದಲ್ಲಿ ತೊಡಗಿ ಯೋಗದ ಜಾಗೃತಿ ಮೂಡಿಸಿದರು. ಪೂರ್ತಿ ಭಾಗ ದೇಹ ಎಡಕ್ಕೆ ಮಲ್ಕೋಬೇಕು, ಪೂರ್ತಿ ಎಡಭಾಗದಲ್ಲಿ ಮಲ್ಕೋಬೇಕು. ಬಲಗೈ ಸಾಯದಿಂದ ಎತ್ತಿಕೊಳ್ಳೋಣ, ಕಣ್ಮುಚ್ಚಿರಿ. ಒಂದು ಸಾರಿ ಎಲ್ಲರೂ ಒಟ್ಟಿಗೆ ಭೂವಂದನೆ ಮಾಡೋಣ. ಮೊದಲು ಸರ್ವೇ ಭದ್ರಾಣಿ ಪಶ್ಯಂತು, ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಸುಖವಾಗುವೇ. ಓಂ ಶಾಂತಿ ಶಾಂತಿ ಶಾಂತಿ. ಕಣ್ಣಲ್ಲಿಟ್ಕೋಣ, ನಿಧಾನವಾಗಿ ಕಣ್ಣನ್ನು ತೆಗಿತಾ ಅವರ ಮುಕ್ತಾಯ ಆಯ್ತು. ಸರಿ, ನೂತನ ವಿದ್ಯಾಲಯ ಸಂಸ್ಥೆಯ ಅಧ್ಯಕ್ಷರಾದ ಖ್ಯಾತ ವೈದ್ಯರಾದ ಡಾಕ್ಟರ್ ಬಿ ಸರ್ವತೋಮ್ ರಾವ್ ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ. ಕೊಡುಗೆ ಎಲ್ಲ ದೇಶಗಳು, ಭೂಖಂಡದಲ್ಲಿ ಎಲ್ಲ ದೇಶಗಳು ಎಷ್ಟಿವೆ ಅವರಿಗೆಲ್ಲ ನಮ್ಮದೊಂದು ಭಾರತ ದೇಶದೊಂದು ಕೊಡುಗೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು 5 ವರ್ಷ ಕೆಳಗಡೆ ಎಲ್ಲ ದೇಶದಾದ್ಯಂತ ತಿರುಗಾಡಿ ಎಲ್ಲರಿಗೂ ಯೋಗದ್ದು ಉಪಯೋಗ ಎಷ್ಟು ಆ್ಯಂಡ್ ಪ್ರಾಕ್ಟೀಸ್ ಆಫ್ ಯೋಗ ಎಷ್ಟು ಉಪಯೋಗ ಆಗುತ್ತೆ, ಹೌದು ಆರ್ಗನ್ಸ್ ಆರ್ ಬೆನಿಫಿಟೆಡ್, ಇದನ್ನೆಲ್ಲ ತಿಳಿಸಿ ಹೇಳಿದ ಮೇಲೆ ಅಂತಾರಾಷ್ಟ್ರೀಯದಲ್ಲಿ ನಮ್ಮ ಭಾರತ ದೇಶಕ್ಕಿಂತ ಹೆಚ್ಚು ಅಂತ ಬೇರೆ ದೇಶಗಳಲ್ಲಿ ಬಹಳ ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಈಗೀಗ ಹೆಚ್ಚಾಗ್ತಾ ಇದೆ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ಇದು ಭಾಳ ದಿವಸ ಕೊನೆಯವರೆಗೂ ಯೋಗ ದಿನಾಚರಣೆಯನ್ನು ಮಾಡಿದರೆ ಅಟ್ಲೀಸ್ಟ್ 10% ಸ್ಟೂಡೆಂಟ್ಸ್ ಅದನ್ನು ಮಾಡಿದರೆ ಡೈಲಿ ದೇ ವಿಲ್ ಬಿ ವೆರಿ ಹೆಲ್ದಿ. ಸೊ ವಿ ವಿಲ್ ಹ್ಯಾವ್ ಹೆಲ್ದಿ ಇಂಡಿಯಾ. ಆ ಉದ್ದೇಶದಿಂದ ವರ್ಷ ವರ್ಷ ನಾವು ಮಾಡ್ತೀವಿ ಯೋಗ ದಿನಾಚರಣೆ. ನೂತನ ವಿದ್ಯಾಲಯ ಸಂಸ್ಥೆಯ ಕಾರ್ಯದರ್ಶಿ ಗೌತಮ್ ಜಹಗೀರ್ದಾರ್ ಅವರು ಸಹ ಯೋಗದ ಬಗ್ಗೆ, ಅದರ ಮಹತ್ವ ಬಗ್ಗೆ ಅನಿಸಿಕೆ ವ್ಯಕ್ತಪಡಿಸಿದರು. ಯೋಗ, ಇದರ ಮಹತ್ವ ಜಗತ್ತಿನಲ್ಲಿ ಎಲ್ಲ ಕಡೆ ಹಬ್ಬಬೇಕಂಥೇಳಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತೇಳಿ ಪ್ರಾರಂಭ ಮಾಡಿದರು 21 ಜೂನ್ 2015. ಅವರು ಕೊಟ್ಟಂಥ ಕರೆ ಮೇರೆಗೆ ನಮ್ಮ ಸಂಸ್ಥೆ ವತಿಯಿಂದ ಪ್ರತಿ ವರ್ಷ ಕೂಡ ನಾವು ಈ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಬೇರೆ ಬೇರೆ ಶಾಲಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಯವರಿಗೆ ಮುಂಚಿತವಾಗಿಯೇ 1 ವಾರದ ಬೆಳಿಗ್ಗೆ 7-8 ವರೆಗೆ
ಯೋಗ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಮತ್ತು 21ನೇ ಜೂನು ಈ ಒಂದು ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದೇ ಪ್ರಕಾರ ಇವತ್ತು ಕೂಡ ನಾವು ಎಲ್ಲರೂ ಶಿಕ್ಷಕರು, ಸಹಶಿಕ್ಷಕರು, ವಿದ್ಯಾರ್ಥಿಗಳು, ಆಡಳಿತ ಮಂಡಳಿಯ ಸದಸ್ಯರು, ವಿಶ್ವಸ್ತ ಮಂಡಳಿಯ ಸದಸ್ಯರು ಎಲ್ಲರೂ ಕೂಡಿ ಇವತ್ತಿನ ಈ ಯೋಗ ದಿವಸವನ್ನು ಆಚರಣೆ ಮಾಡಿದ್ದೇವೆ. ಸರ್ವೇ ಸಂತು ನಿರಾಮಯ ಸರ್ವೇ.